ಇವತ್ತು ಅಲಸಂದಿ ಕಾಳು ಅರವೆ ಸೊಪ್ಪು ಹಾಕಿ ಬಸ್ಸಾರು ಮಾಡೋಣ. ಅಲಸಂದಿ ಕಾಳು ರಾತ್ರಿ ನೆನೆಸಿಬಿಟ್ಟು ಎರಡು ವಿಷಲ್ ತಗೊಂಡಿದ್ದೀನಿ. ಅದರಲ್ಲಿ ಸೊಪ್ಪು ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ತಗೊಳ್ಳೋಣ. ಅಷ್ಟರಲ್ಲಿ ಜೀರಿಗೆ ಮೆಣಸು ತುಪ್ಪದಲ್ಲಿ ಹುರ್ಕೋಬೇಕು ನೋಡಿ. ಹೀಗೆ ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನೂ ಸಹ ಹುರ್ಕೊಳ್ತೀವಿ. ಸೊ ಇದರಿಂದ ಸಾರಿಗೆ ತುಂಬ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಹುರಿದಾಕೋದ್ರಿಂದ. ಈಗ ಸಾರಿಗೆ ಬೇಕಾಗಿರುವಂಥ ಸಾಮಗ್ರಿ: ಒಂಚೂರು ತೆಂಗಿನಕಾಯಿ, ಹುಣಸೆಹಣ್ಣು, ಟಮ್ಯಾಟೊ, ಒಂದು ಸ್ವಲ್ಪ ಕಾಳನ್ನು ತೊಗೊಂಡಿದ್ದೀನಿ ಬೇಯಿಸಿರೋ ಕಾಳು, ಸಾಂಬಾರು ಪೌಡರ್. ಸಾಂಬಾರು ಪೌಡರ್ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದೆ ನೋಡ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ನೈಸಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಜೀರಿಗೆ, ಮೆಣಸು ಅದು ಸಹ ಎಲ್ಲ ಹಾಕ್ಕೊಂಡು ನೈಸಾಗಿ ಮಿಕ್ಸಿ ಮಾಡಿಕೊಳ್ಳೋಣ. ನೋಡಿ ಸೊಪ್ಪು ಕಾಳು ಚೆನ್ನಾಗಿ ಬೆಂದೋಗಿದೆ. ಇದನ್ನು ಈಗ ಫಿಲ್ಟರ್ ಮಾಡಿಕೊಳ್ಳೋಣ. ಆ ಶೋಧಿಸ್ಕೊಂಡಿರುವಂತಹ ನೀರಲ್ಲಿ ಮಿಕ್ಸಿ ಮಾಡಿಕೊಂಡಿರುವಂತಹ ಮಸಾಲೆಯನ್ನು ಹಾಕೋಣ. ನೋಡಿ ಮಿಕ್ಸಿ ತೊಳೆದು ಸಹ ಆ ನೀರು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬಹುದು. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ ಮೊದಲು ಉಪ್ಪು ಹಾಕಿದ್ದೀವಿ. ಒಂಚೂರು ಒಂದು ಸ್ಪೂನಷ್ಟು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಕರ್ಬೇವಿನ ಸೊಪ್ಪು, ಇದನ್ನ ಸಾರಲ್ಲಿ ಹಾಕ್ತಾ ಇದ್ದೀನಿ. ಇದು ಒಂದು ಬಾಯಿಲ್ ಬಂದರೆ ಸಾಕು, ಇದು ಒಂದು ಕಡೆ ಬೇಯ್ತಾ ಇರಲಿ. ನೋಡಿ ಸೊಪ್ಪಿಗೆ ತೆಂಗಿನಕಾಯಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದನ್ನು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ, ಸಾಸಿವೆ, ಇಂಗು, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ, ಒಂಚೂರು ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಸೊಪ್ಪಿಗೆ. ಇದು ಆಂಟಿಬಯೋಟಿಕ್ಕು ಸಹ. ನೋಡಿ ಈಗ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಶೋಧಿಸಿಕೊಂಡಿರುವಂಥ ಸೊಪ್ಪು. ಉಪ್ಪು ಹಾಕ್ತಾ ಇದ್ದೀನಿ. ಮೊದಲು ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಉಪ್ಪು ಹಾಕಿ. ತೆಂಗಿನ ಪುರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ತಟ್ಟೆ ಮುಚ್ಚಿಬಿಟ್ಟು ಒಂದು ನಿಮಿಷ, ಒಂದೆರಡು ನಿಮಿಷ ಇದನ್ನು ಬೇಯಕ್ಕಿಡೋಣ. ನೋಡಿ ರೆಡಿಯಾಗಿಬಿಟ್ಟಿದೆ. ಸಾರು ಸಹ ಕುದಿ ಬಂದುಬಿಟ್ಟಿದೆ. ಈಗ ಸಾರು ಪಲ್ಯ ರೆಡಿಯಾಗಿಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದುಕೊಳ್ಳೋಣ. ಅಲಸಂದಿ ಕಾಳು, ಅರವೆ ಸೊಪ್ಪು ಹಾಕಿ ಮಾಡಿರುವಂತಹ ಬಸ್ಸಾರು ರೆಡಿ.